ದೇವರನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಎರಡು ಕ್ಲಾಸ್ನಲ್ಲಿ ವಿಮೋಚನಾ ಕಾಂಡದ ಕುರಿತಾಗಿರುವಂತಹ ಅಧ್ಯಯನವನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೀಠಿಕೆಯಾಗಿ ಮೊದಲನೇ ಒಂದು ಪಾಠದಲ್ಲಿ ಕಲಿತಿರುವಂಥದ್ದು ಆದಿಕಾಂಡ ಒಂದನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದೊಳಗೆ 2000 ವರ್ಷಗಳ ಚರಿತ್ರೆಯಲ್ಲಿ ನಾಲ್ಕು ಮುಖ್ಯ ಘಟನೆಗಳನ್ನು ನೋಡ್ತೇವೆ. ಒಂದು ಸೃಷ್ಟಿ, ಎರಡನೇದು ನೋಹನ ಒಂದು ಜಲಪ್ರಳಯದ ಮುಖಾಂತರವಾಗಿ ಭೂಮಿ ನಾಶ ಮಾಡಿರುವಂಥದ್ದು, ಮೂರನೇದಾಗಿ ಬಾಬೆಲ್ ಗೋಪುರ ಕೆಡದ್ರ ಮುಖಾಂತರವಾಗಿ ತಾರುಮಾರು ಉಂಟಾಗಿ ಅನೇಕ ಭಾಷೆಗಳು ಲೋಕದಲ್ಲಿ ಉತ್ಪತ್ತಿ ಆಗಿರುವಂಥದ್ದು, ಇವು ಮೂರು ಘಟನೆಗಳ ಮುಖಾಂತರವಾಗಿ ಕಂಡುಕೊಂಡಿರುವಂಥ ಒಂದು ಸತ್ಯಾಂಶವೇನಂತಂದ್ರೆ ದೇವರು ನೇಮಿಸಿರುವಂಥ ಅಥವಾ ದೇವರ ಆಲೋಚನೆ ಮೇರೆಗೆ ಜನರು ನಡೆಯದೆ ಪಾಪ ಮಾಡಿ ದೇವರ ಒಂದು ಚಿತ್ತಾನುಸಾರವಾಗಿ ಅವರು ಜೀವಿಸದೇ ಇದ್ದರಿಂದ ಅಲ್ಲಿ ಅವರಿಗೆ ಶಿಕ್ಷೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ನಾಲ್ಕನೇ ಘಟನೆ ಅಬ್ರಾಹ್ಮನನ್ನು ಕರೆಯುವಂತ ಒಂದು ಘಟನೆ, ಅದು ಸುಮಾರು 1950 ವರ್ಷಗಳ ಹಿಂದುಗಡೆ ಕ್ರಿಸ್ತಪೂರ್ವ ಅಬ್ರಾಹ್ಮನನ್ನು ದೇವರು ಕರೆದನು. ಯಾತಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಅಬ್ರಾಹ್ಮನನ್ನು ದೇವನು ಕರೆದನಂತಂದ್ರೆ ಯಥಾಪ್ರಕಾರವಾಗಿ ಮನುಷ್ಯನು ಪಾಪ ಮಾಡಿ ದೇವರ ಚಿತ್ತಕ್ಕೆ ಒಳಪಡದೆ ಅವಿಧೇಯತೆಯಿಂದ ದೇವರನ್ನು ತೊರೆದು ವಿಗ್ರಹಗಳನ್ನ ಆಶ್ರಯಿಸಿ ನಿಜ ದೇವರನ್ನ ಮರೆತದ್ದರಿಂದ ದೇವರು ಅವರ ವಿಷಯದಲ್ಲಿ ದುಃಖಿಸಿದನು. ಒಂದು, ಎರಡನೇದಾಗಿ ತಾನು ಉಂಟು ಮಾಡಿರುವಂತ ತನ್ನ ಒಂದು ಸ್ವರೂಪದಲ್ಲಿ ಉಂಟು ಮಾಡಿರುವಂತಹ ಜನರಿಗೆ ಯಾವ ರೀತಿಯಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ತಾನು ಏರ್ಪಡಿಸಿರುವಂತಹ ವಿಧಿ ನಿಯಮಗಳನ್ನು ಜನರಿಗೆ ಕಲಿಸಬೇಕು, ಯಾವ ರೀತಿಯಾಗಿ ತಪ್ಪಿವಾಗಿರುವಂತಹ ಜನರನ್ನು ತಿರುಗಿ ತನ್ನ ಕಡೆಗೆ ತಕ್ಕೊಳ್ಳಬೇಕು, ಯಾವ ರೀತಿಯಾಗಿ ಜನರನ್ನ ನಾಶದ ಮಾರ್ಗದಿಂದ ಬಿಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ವಿಷಯಗಳನ್ನು ತಿಳಿಸಿಪಡಿಸಲಿಕ್ಕೋಸ್ಕರವಾಗಿ ಒಂದು ಕುಟುಂಬವನ್ನು ಆತನು ಆರಿಸಿಕೊಳ್ತಾ ಇದ್ದಾನೆ. ಆ ಕುಟುಂಬ ಯಾವುದಂತಂದ್ರೆ ಅಬ್ರಾಹ್ಮನು ಮತ್ತು ಸಾರಳು. ಅಬ್ರಾಹ್ಮನು ಸಾರಳು ಕೂಡ ವಿಗ್ರಹಾರಾಧನೆಗೆ ಸಂಬಂಧಪಟ್ಟಿರುವಂಥವರು ಮತ್ತು ಫಲವತ್ತಾಗಿರುವಂಥ ಈಗಿನ ಇರಾಕ್ ಎಂಬುದಾಗಿ ನಾವೇನು ಕರಿತೇವೆ ಅಲ್ಲಿರುವಂಥ ಯುಫ್ರಾಟಿಸ್ ಮತ್ತು ಟಿಗ್ರಿಸ್ ನದಿಯ ಮಧ್ಯದಲ್ಲಿರುವಂಥ ಸ್ಥಳದಲ್ಲಿ ಊರ್ ಎಂಬುವಂಥ ಪಟ್ಟಣ ಇದೆ. ಅದು ಯುಫ್ರಾಟಿಸ್ ನದಿಯ ದಂಡೆಯ ಮೇಲಿರುವಂಥ ಒಂದು ಪಟ್ಟಣ, ಅದು ಸಮೃದ್ಧಿಕರವಾದ ಪಟ್ಟಣ. ಆದರೆ ಆ ಪಟ್ಟಣವನ್ನ ಆ ತಂದೆ ತಾಯಿ ಮನೆಯನ್ನ ಆತನ ಬಿಸ್ನೆಸ್ ಅನ್ನ ಎಲ್ಲವನ್ನೂ ಕೂಡ ಬಿಟ್ಟು ತಾನು ತೋರಿಸುವಂತ ದೇಶಕ್ಕೆ ಹೊರಡು ಹೋಗ್ಬೇಕು, ಅಲ್ಲಿ ಆತನನ್ನು ಒಂದು ದೊಡ್ಡ ಜನಾಂಗನಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ಅಬ್ರಾಹ್ಮನನ್ನು ಕರೆದನು. ಅಬ್ರಾಹ್ಮನನ್ನು ಕರೆಯುವಾಗ ಮುಖ್ಯವಾಗಿ ಮೂರು ಸಂಗತಿಗಳನ್ನು ಗಮನಿಸುತ್ತೇವೆ. ಒಂದು, ದೇವರು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಮೊದಲನೇ ಮೂರು ವಚನಗಳಲ್ಲಿ ಅಬ್ರಾಹ್ಮನ್ ಹೇಳುವಂತ ಮಾತಂದ್ರೆ ಮೊದಲು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ಎರಡನೇದಾಗಿ ನಿನಗೋಸ್ಕರವಾಗಿ ಒಂದು ದೇಶವನ್ನ ಆಲೋಚನೆ ಅರಿಯುವಂತಹ ಕಾನನ್ ದೇಶವನ್ನು ಕೊಡುತ್ತೇನೆ, ಮೂರನೇದಾಗಿ ನಿನ್ನ ಮುಖಾಂತರವಾಗಿ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗುವಂತೆ ಮಾಡುತ್ತೇನೆ ಎಂಬುದಾಗಿ. ಅದೇ ರೀತಿಯಾಗಿ ಅಬ್ರಾಹ್ಮನನ್ನ ಆತನು ಆಶೀರ್ವದಿಸಿದನು. ಮೊದಲನೇದಾಗಿ ದೊಡ್ಡ ಜನಾಂಗವನ್ನಾಗಿ ಮಾಡಿದನು, ಆತನಿಗೆ ಒಂದು ದೇಶವನ್ನು ಕೊಟ್ಟನು ಮತ್ತು ಆತನ ಮುಖಾಂತರವಾಗಿ ಇಡೀ ಲೋಕಕ್ಕೆ ಆಶೀರ್ವಾದವಾಗುವಂತ ರಕ್ಷಕರಾದ ಯೇಸು ಕ್ರಿಸ್ತನನ್ನ ಅಬ್ರಾಹ್ಮನ ಒಂದು ಸಂತತಿಯಲ್ಲಿ ಆತನು ಬರುವ ರೀತಿಯಲ್ಲಿ ಆತನ ಸಂತತಿಯಾಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮೆಸ್ಸಾಯನ ಮುಖಾಂತರವಾಗಿ ಇಡೀ ಲೋಕಕ್ಕೆ ರಕ್ಷಣೆಯ ಮಾರ್ಗ, ನರಕವನ್ನು ತಪ್ಪಿಸಿಕೊಂಡು ನಿತ್ಯ ಜೀವಕ್ಕೆ ಹೋಗುವಂತಹ ಮಾರ್ಗವನ್ನು ಕೊಡುವ ಮುಖಾಂತರವಾಗಿ ಆಶೀರ್ವಾದವನ್ನು ಆತನು ತರುವಂತೆ ಮಾಡಿದ್ದಾನೆ. ಆ ರೀತಿಯಾಗಿ ಅಬ್ರಾಹ್ಮನ ಕರೆದ ಮೇಲೆ ಅಬ್ರಾಹ್ಮಣಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಒಡಂಬಡಿಕೆ ಮಾಡಿಕೊಂಡ ಮೇಲೆ ಇನ್ನೊಂದು ವಿಷಯವನ್ನು ಅಬ್ರಾಹ್ಮ ತಿಳಿಸುವಂಥದ್ದು ಏನಂತಂದ್ರೆ ನಿನ್ನ ಜನಾಂಗದವರು ಸುಮಾರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರುತ್ತಾರೆ ಎಂಬುದಾಗಿ ಅವರು ಭಯಂಕರವಾದಂತಹ ಸಂಕಷ್ಟಗಳ ಮುಖಾಂತರ ಹಾದು ಹೋಗುತ್ತಾರೆ. ಆದರೆ ಕೊನೆಯದಾಗಿ ಅವರಿಗೆ ನನ್ನ ಬಿಡುಗಡೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ತಿಳಿಸಿರುವಂತಹ ಮಾತಿನ ಮೇರೆಗೆ ವಿಮೋಚನ ಕಾಂಡ ಪ್ರಾರಂಭ ಆಗ್ತದೆ. ವಿಮೋಚನ ಕಾಂಡ ಪ್ರಾರಂಭದಲ್ಲಿಯೇ ನಾವು ಗಮನಿಸುವಂತ ಮಾತು, ಸುಮಾರು 70 ಜನರು ಐಗುಪ್ತ ದೇಶಕ್ಕೆ ಅವರು ಹೊರಟು ಹೋಗ್ತಾರೆ. ಮೊದಲನೇ ಒಂದು ವಿಮೋಚನ ಕಂಡ ಮೊದಲನೇ ಅಧ್ಯಯನವನ್ನು ನಾಲ್ಕು ಭಾಗವಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಮೊದಲನೇ ಭಾಗದಲ್ಲಿ 1ನೇ ವಚನದಿಂದ 4ನೇ ವಚನದವರೆಗೆ ಅವರು
70 ಜನರಾಗಿರುವಂತವರು ಗೋಷನ್ ಪ್ರಾಂತದಲ್ಲಿ ಇಳುಕೊಂಡು ಅಲ್ಲಿ ವಾಸ ಮಾಡುವಂತದ್ದನ್ನು ನೋಡ್ತೇವೆ. ಆಗ ಯೋಸೇಫನು ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾನೆ. ಎರಡನೇ ಭಾಗದಲ್ಲಿ 6 ಮತ್ತು 7ನೇ ವಚನದಲ್ಲಿ ಯೋಸೇಫನು ಯೋಸೇಫರಡಿ ಇರುವಂತ ಅಣ್ಣ ತಮ್ಮಂದಿರು ಸತ್ತು ಹೋಗುವಂತದ್ದು ನೋಡ್ತೇವೆ. ಅದಾದ ಮೇಲೆ ವಚನ 8ರಿಂದ 14ನೇ ವಚನದವರೆಗೆ ಯೋಸೇಫರಿಗೆ ತಿಳಿದೇ ಇರುವಂತ ಇನ್ನೊಬ್ಬ ಬೇರೆ ಅರಸನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಬೇರೆ ಅರಸನು ಐಗುಪ್ತ ದೇಶ ಸಂಬಂಧಪಟ್ಟಿರುವಂತ ಅರಸನಲ್ಲ. ಆತನು ನಾವು ಗಮನಿಸುವಾಗ ಇಕ್ಸೋಸ್ ಎಂಬುವಂತವನು ಆ ಐಗುಪ್ತ ದೇಶಕ್ಕೆ ಹೊರಗಡೆಯಿಂದ ಬಂದಿರುವಂತವನು. ಅದಕ್ಕೆ ಐಗುಪ್ತ ದೇಶ ಆಕ್ರಮಿಸಿಕೊಂಡು ಸುಮಾರು 146 ವರ್ಷಗಳ ಕಾಲ ಅಲ್ಲಿ ಐಗುಪ್ತ ದೇಶ ಆಳುವಂತದ್ದು ನೋಡ್ತೇವೆ. ಅವನು ಬೇರೆ ಅರಸನು. ಅವನ ಆಲೋಚನೆ ಮೇರೆಗೆ ಇಸ್ರಾಯೇಲ್ ಬಲಿಷ್ಠರಾಗಿ ಅಭಿವೃದ್ಧಿ ಹೊಂದುತ್ತಿರುವಂತದನ್ನು ನೋಡಿ ಇವರು ಮತ್ತೆ ಐಗುಪ್ತ ದೇಶವನ್ನು ಒಟ್ಟಾಗಿ ಸೇರಿಕೊಂಡು ನಮ್ಮ ಮೇಲೆ ಬಿದ್ದರೆ ನಾವು ಉಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುವಂತ ಆ ಒಂದು ಹೆದರಿಕೆಯಿಂದ ಅವನೊಂದು ಉಪಾಯವನ್ನು ಮಾಡಿ ಇಸ್ರಾಯೇಲ್ರನ್ನ ದಾಸರನ್ನಾಗಿ ಐಗುಪ್ತರಿಗೆ ಒಪ್ಪಿಸಿಕೊಡುತ್ತಾನೆ. ಐಗುಪ್ತ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು ಅವರ ಮುಖಾಂತರವಾಗಿ ಪಟ್ಟಣವನ್ನ, ಅವರ ಮುಖಾಂತರವಾಗಿ ವ್ಯವಸಾಯವನ್ನ, ಅವರ ಮುಖಾಂತರವಾಗಿ ರಾಮ್ಸೆಸ್ ಪ್ರದೇಶದಲ್ಲಿರುವಂತ ಆ ಒಂದು ದೇಶವನ್ನು ಅವರು ಕಟ್ಟಿಕೊಳ್ಳಕ್ಕೋಸ್ಕರವಾಗಿ ಅವ್ರನ್ನ ದಾಸರನ್ನಾಗಿ ಉಪಯೋಗಿಸಿಕೊಳ್ಳುವಂತದನ್ನು ನೋಡ್ತೇವೆ. ಆ ದಾಸತ್ವದಲ್ಲಿ ಇದ್ದರೂ ಕೂಡ ದೇವರ ವಾಕ್ಯದಲ್ಲಿ ಗಮನಿಸುವಂತ ಒಂದು ಮಾತೇನಂತಂದ್ರೆ ಅವರು ಬಲಿಷ್ಠರಾಗಿ ಅಭಿವೃದ್ಧಿ ಹೊಂದುತ್ತಾ ಅವರು ಬೆಳೆಯುತ್ತಾ ಇದ್ದರು ಎಂಬುದನ್ನು ನೋಡ್ತೇವೆ. ದಾಸತ್ವದಲ್ಲಿ ಅತ್ಯಂತವಾಗಿರುವಂತಹ ಕ್ರೂರತನವನ್ನು ಅವರು ಅನುಭವಿಸಿದರು. ಕಠಿಣವಾಗಿ ಅವರು ಕೆಲಸ ಮಾಡುತ್ತಾ ಇದ್ದರು. ಅವರ ಒಂದು ಕಷ್ಟವು ಸೇವೆಯು ಬರೀ ಕಠೋರವಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೂ ಕೂಡ ದೇವರು ಅವರೊಟ್ಟಿಗೆ ಇದ್ದದರಿಂದ ಅವರು ಆಶ್ರಯಿಸಲ್ಪಟ್ಟು ಅವರ ವಂಶ ಅಭಿವೃದ್ಧಿ ಆಗುತ್ತಾ ಬಂತು. ಈ ಅದನ್ನು ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಈಗ ಮೊದಲನೇ ಅಧ್ಯಾಯ 4ನೇ ಭಾಗಕ್ಕೆ ನಾವು ಬರುವಾಗ 15ನೇ ವಚನದಿಂದ 27ನೇ ವಚನವನ್ನು ನಾವು ಓದಿಕೊಳ್ತೇವೆ. ದಯಮಾಡಿ ಗಮನಿಸಿರಿ 15ನೇ ವಚನದಿಂದ 22ನೇ ವಚನದವರೆಗೆ. ಇದಲ್ಲದೆ ಐಗುಪ್ತ ದೇಶದ ಅರಸನು ಚಿಪ್ರಾ ಫೋಗ ಎಂಬ ಇಬ್ರಿಯ ಸೂಲಗಿತ್ತಿಯ ಅರಸಗಳ ಮಾತನಾಡಿ ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಅಡಿಗೆ ಮಾಡಿಸುವಾಗ ಅವರು ಇರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸೂಲಗತ್ತಿಯರು ದೇವರಿಗೆ ಭಯಪಡುವವರಾದ್ರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನ ಅವರನ್ನು ಕರೆಸಿ ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು, ಈಗ ಯಾಕೆ ಮಾಡಿದ್ದೀರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತರ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ, ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಇರುವರು ಎಂದು ಹೇಳಿದರು. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದ್ರಿಂದ ಆತನವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದ್ದನು. ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. ಈ ಒಂದು ಮೊದಲನೇ ಅಧ್ಯಾಯದ 4ನೇ ಭಾಗದಲ್ಲಿ ನಾವು ಗಮನಿಸುವಂತ ಮಾತು ಇದಲ್ಲದೆ ಐಗುಪ್ತ ದೇಶದ ಅರಸನು ಎಂಬುವಂತ ಪ್ರಸ್ತಾಪವನ್ನು ನೋಡ್ತಾ ಇದ್ದೇವೆ. ಅಂದ್ರೆ 3ನೇ ಭಾಗವಾಗಿರುವಂತಹ 8ರಿಂದ 14ನೇ ವಚನದಲ್ಲಿದ್ದಂತ ಬೇರೊಬ್ಬ ಅರಸನನ್ನ ತಿರುಗಿ ಐಗುಪ್ತ ದೇಶದ ಆ ಒಂದು ಒಬ್ಬ ನಾಯಕನು ಅಂದ್ರೆ ಅಕ್ಮೋಸ್ ಎಂಬಂತ ಒಬ್ಬ ನಾಯಕನ ಏನ್ ಮಾಡ್ತಾನೆ ಅಂತಂದ್ರೆ ಐಗುಪ್ತ ದೇಶದವ್ರನ್ನ ಕಟ್ಟಿಕೊಂಡು ಆ ಒಂದು ರಾಜನನ್ನ ಸೋಲಿಸಿ ಅವನನ್ನು ಹೊರಕಾಕ್ತಾರೆ. ಹೊರಕಾಗಿ ತಿರುಗಿ ಅವರ ದೇಶವನ್ನ ಅವರ ಅಧೀನಕ್ಕೆ ತಕ್ಕೊಂಡು ಆತನು ಅಕ್ಮೋಸ್ ಎಂಬುವಂತವನು ಪರ ಆಗ್ತಾನೆ. ಇಲ್ಲಿ ಗಮನಿಸಿರಿ, ಮೊದಲಿದ್ದಂಥವನು ಇಕ್ಸೋಸ್ ಎಂಬುವಂತವನು, ಅವನು ಬೇರೆ ದೇಶದವನು. ಅವನನ್ನು ಸೋಲಿಸಿ ಅವನನ್ನು ಹೊರಗಾಕಿ ಐಗುಪ್ತ ದೇಶದ ನಾಯಕನೇ ಅಕ್ಮೋಸ್ ಎಂಬುವಂಥವನು ಅವನನ್ನ ಸೋಲಿಸಿದ ಮೇಲೆ ಫರೋ ಆಗ್ತಾನೆ. ಫರೋ ಎನ್ನುವಂಥದ್ದು ಒಂದು ಟೈಟಲ್, ಅದು ವ್ಯಕ್ತಿ ಹೆಸರಲ್ಲ. ಫರೋ ಅಂದ್ರೆ ರಾಜನೆಂಬುದಾಗಿ ಅವರ ಅರ್ಥ. ಐಗುಪ್ತ ದೇಶವನ್ನ ಆಳುವಂಥವರಿಗೆ ಫರೋ ಎಂಬುದಾಗಿ ಕರೀತಾರೆ. ಅವನು ಫರೋ ಆಗಿ ಈಗ ಏನ್ ಮಾಡ್ತಾನೆ, ಅವನ ರಾಜ್ಯವನ್ನು ಆಳ್ತಾ ಇದ್ದಾನೆ. ಐಗುಪ್ತ ದೇಶ ತನ್ನ ಸ್ವಂತ ರಾಷ್ಟ್ರ ಈಗ, ತನ್ನ ಜನರೊಟ್ಟಿಗೆ ಅದರಿದ್ದಾನೀಗ. ಈಗ ಇಲ್ಲಿ ಗಮನಿಸುವಂತ ಒಂದು ಸಂಗತಿ ಏನಂತಂದ್ರೆ, ಈಗಾಗಲೇ ಇದಕ್ಕಿಂತಲೂ ಮೊದಲಿದ್ದಂತ ಅರಸನು ಇಸ್ರಾಯೇಲರನ್ನ ದಾಸತ್ವಕ್ಕೆ ಒಪ್ಪಿಸಿಕೊಟ್ಟಿರುತ್ತಾನೆ. ಅವರ ಮುಖಾಂತರವಾಗಿ ಐಗುಪ್ತ ದೇಶದಲ್ಲಿರುವಂತಹ ಅನೇಕ ಕೆಲಸ ಕಾರ್ಯಗಳು, ಮುಖ್ಯವಾಗಿ ಕಟ್ಟಡ, ಪಟ್ಟಣ, ವ್ಯವಸಾಯ ಮತ್ತು ಮಿಕ್ಕಾಗಿರುವಂತಹ ಸಂಗತಿಗಳು ನಡೀತಾ ಇವೆ. ದಾಸತ್ವದಲ್ಲಿ ಅವರು ಇದ್ದಾರೆ, ಆದ್ರೂ ಕೂಡ ಅವರು ಅಭಿವೃದ್ಧಿ ಹೊಂದುವಂಥದ್ದನ್ನು ಇವತ್ತು ನೋಡಿ ಈಗಾಗಲೇ ಒಂದು ಶತ್ರು ಸೈನ್ಯವನ್ನು ಹೊರಗೆ ಹಾಕಿದ ಮೇಲೆ
ಇವರು ಕೂಡ ನಾಳೆ ದಿವಸ ಶತ್ರುಗಳಾಗಿ ನಮ್ಮ ಮೇಲೆ ಬೀಳಬಹುದು ಎಂಬುದಾಗಿ ಅವರು ಎದುರುಕೊಂಡು ಏನ್ ಮಾಡ್ತಾನೆ, ಅವರ ಒಂದು ಜನಸಂಖ್ಯೆಯನ್ನು ಕಮ್ಮಿ ಮಾಡಲಿಕ್ಕೋಸ್ಕರವಾಗಿ ಅವನು ಒಂದು ಉಪಾಯವನ್ನು ಮಾಡಿ ಏನ್ ಮಾಡ್ತಾನೆ ಉಪಾಯ ಅಂತಂದ್ರೆ, ಬರೀ ದಾಸತ್ವ ಮಾತ್ರ ಅಲ್ಲ, ಸೂಲಗಿತ್ತಿಯರಿಗೆ ಇಲ್ಲಿ ಇಬ್ಬರ ಹೆಸರು ನೋಡ್ತೇವೆ, ಶಿಫ್ರಾ ಮತ್ತು ಫೂಗಾ ಎಂಬುದಾಗಿ ಸೂಲಗಿತ್ತರಿಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ. ಏನ್ ಆಜ್ಞೆಯನ್ನು ಕೊಡ್ತಾನೆ ಅಂತಂದ್ರೆ, ಐ ಇಸ್ರಾಯೇಲರ ಹೆಣ್ಣು ಮಕ್ಕಳು ಅಥವಾ ಇಸ್ರಾಯೇಲರ ವ್ಯಕ್ತಿಗಳು ಹೆಂಗಸರುಗಳು ಅವರು ಎರಿಗೆ ಆದಂತ ಸಂದರ್ಭದಲ್ಲಿ ಗಂಡು ಮಗುವಾಗಿದ್ರೆ ಕೊಲ್ಲಬೇಕು, ಹೆಣ್ಣು ಮಗುವಾದ್ರೆ ಉಳಿಸಬೇಕು ಎಂಬುದ ಆಜ್ಞೆ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಈ ಶಿಫ್ರಾ ಮತ್ತೆ ಪುಗ ಎಂಬುವಂತ ಸುಲಗಿದ್ರೆ ಅವರು ದೇವರಿಗೆ ಭಯಪಡುವಂತವರು ಎಂಬುದಾಗಿ ನೋಡ್ತೇವೆ. ಅವ್ರೇನ್ ಮಾಡ್ತಾರೆ, ಆ ಹುಟ್ಟಿರುವಂತ ಮಕ್ಕಳನ್ನ ಸಾಯಿಸೋದಿಲ್ಲ. ಈ ವಿಷಯ ಆ ಫರೋನ್ ಬಳಿಗೆ ಬಂದಾಗ ಫರೋ ಕೇಳ್ತಾನೆ, ಯಾಕೆ ನೀವು ಹಿಂಗ್ ಮಾಡ್ತಾ ಇದ್ರಿ ಅಂತೇಳಿ. ಅವರ ಏನೋ ಒಂದು ಸುಳ್ಳು ಹೇಳ್ತಾರೆ, ಒಂದು ಎಕ್ಸ್ಕ್ಯೂಸ್ ಅನ್ನು ಹೇಳ್ತಾ ಇದ್ರೆ. ಏನ್ ಹೇಳ್ತಾ ಇದ್ರೆ, ಏ ಅವರು ನಮ್ಮ ಒಂದು ಐಗುಪ್ತರ ಸ್ತ್ರೀ ಅಂತಾರಲ್ಲ, ನಾವು ಹೋಗೋದಕ್ಕಿಂತ ಮೊದಲೇ ಇಸ್ರಾಯೇಲ್ ಹೆಂಗಸರು ಅವರು ಅಡಿಯುತ್ತಾ ಇದ್ದಾರೆ ಎಂಬುವಂತ ಒಂದು ಮಾತನ್ನ ಅಲ್ಲಿ ಹೇಳುವಂತದ್ದ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸುವಂತ ಮಾತೇನಂತಂದ್ರೆ, ಈ ಶಿಫ್ರಾ ಮತ್ತೆ ಫೂಗ ಎಂಬುವಂತವರು ದೇವರಿಗೆ ಭಯಪಟ್ಟು ಅವರು ಫರೋನ ಆಜ್ಞೆಯನ್ನ ಅಲ್ಲಗಳೆಯುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಗಮನಿಸಬೇಕಾದ ಒಂದು ಮಾತಿದೆ, ಫರೋನ ಆಜ್ಞೆ ಅದು ಆಗಿನ ಸರ್ಕಾರದ ಅದು ಆಗಿನ ಒಂದು ಅಧಿಕಾರದ ಒಂದು ಆಜ್ಞೆ ಆಗಿದೆ. ಆದ್ರೆ ಇವರು ದೇವರಿಗೆ ಭಯಪಟ್ಟು ದೇವರ ಒಂದು ಭಯದ ಮೇರೆಗೆ ಅವನ ಆಜ್ಞೆಯನ್ನ ಅವರು ಪರಿಪಾಲಿಸ್ತಾ ಇಲ್ಲ. ಕಾರಣ ಇಷ್ಟೇ, ದೇವರ ಆಜ್ಞೆ ಏನಿದೆ, ನರಹತ್ಯೆ ಮಾಡಬಾರದು. ಇಸ್ರಾಯೇಲರು ನನ್ನ ಜನ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ದೇವರ ಆಜ್ಞೆ ಒಂದಿದೆ, ಫರೋನ ಆಜ್ಞೆ ಒಂದಿದೆ. ಯಾವ ಆಜ್ಞೆಯನ್ನು ಪರಿಪಾಲಿಸಬೇಕು? ಈಗ ದಾನಿಯಲ್ನ ಕಾಲದಲ್ಲೂ ಕೂಡ ಇದೇ ಒಂದು ಕಾರ್ಯಕ್ರಮ ಉಂಟಾಗ್ತದೆ. ದಾನಿಯಲ್ನ ಗ್ರಂಥ 3:16 18 ನಾವು ಓದೋದಾದ್ರೆ, ಅಲ್ಲಿ ನೆಬುಕದ್ನೆಜರನು ಒಂದು ದೊಡ್ಡ ವಿಗ್ರಹನ ಮಾಡಿ, ಆ ಒಂದು ಬಂಗಾರದ ವಿಗ್ರಹ ಸುಮಾರು 60 ಮೊಳ ಎತ್ತರದ ವಿಗ್ರಹವನ್ನು ಮಾಡಿ ದೂರ ಎಂಬುವಂತ ಒಂದು ಪ್ರದೇಶದಲ್ಲಿ ಇಟ್ಟು, ತನ್ನ ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಅದಕ್ಕೆ ನಮಸ್ಕರಿಸಬೇಕು, ಅದಕ್ಕೆ ಪೂಜೆ ಮಾಡಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸುತ್ತಾನೆ. ಆಜ್ಞೆಯನ್ನು ಹೊರಡಿಸಿದಾಗ ಆ ಒಂದು ದೇಶದಲ್ಲಿ ದಾಸತ್ವದಲ್ಲಿದ್ದಂತ 3 ಇಸ್ರಾಯೇಲ್ ಯವನಸ್ಥರು, ಶಡ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವಂತವರು ಏನ್ ಮಾಡ್ತಾರೆ, ಆಜ್ಞೆಯನ್ನು ಅವರು ಪಾಲಿಸೋದಿಲ್ಲ. ಆಗ ರಾಜನು ಸಿಟ್ಟುಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಅವರನ್ನ ಕರೆಸ್ತಾನೆ, ಯಾತಕ್ಕೆ ನನ್ನ ಒಂದು ವಿಗ್ರಹಕ್ಕೆ ನೀವು ಬೀಳ್ತಾ ಇಲ್ಲ, ಯಾತಕ್ಕೆ ಆರಾಧನೆ ಮಾಡ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಅವ್ರು ಹೇಳುವಂತ ಮಾತೇನಂತಂದ್ರೆ, ರಾಜನ ಹತ್ರ ಧೈರ್ಯವಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ, ರಾಜನೇ ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಯಾಕೆ, ಇಸ್ರಾಯೇಲರು ಒಂದೇ ಒಬ್ಬನೇ ದೇವರನ್ನು ಆರಾಧಿಸುವಂತವನು, ಯಹೋವ ದೇವರೇ ಸೃಷ್ಟಿಕರ್ತನು, ಆತನೊಬ್ಬನನ್ನೇ ಆರಾಧಿಸಬೇಕು, ಆತನೊಬ್ಬನನ್ನೇ ಪೂರ್ಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನ ಸೇವಿಸಬೇಕು, ವಿಗ್ರಹಗಳನ್ನು ಆರಾಧಿಸಲೇಬಾರದು. ವಿಗ್ರಹ ಆರಾಧನೆ ಅದು 10 ಆಜ್ಞೆಗಳಲ್ಲಿ ಅದು ದೇವರು ನಿಷಿದ್ಧ ಮಾಡಿರುವಂತದ್ದು. ಆ ದೇವರ ಆಜ್ಞೆ ಇವರು ಏನ್ ಮಾಡ್ತಾ ಇದ್ದಾರೆ, ಜ್ಞಾಪಕ ಮಾಡಿಕೊಂಡು ಅರಸನ ಆಜ್ಞೆಯನ್ನು ಅಲ್ಲಗಳಿತಾ ಇದ್ದಾರೆ. ಅದೇ ರೀತಿಯಾಗಿರುವಂತಹ ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸಬಹುದು. ಅಪೊಸ್ತಲರ ಕೃತ್ಯ 5:29 ಬರುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಪೊಸ್ತಲರು ಸುವಾರ್ತೆಯನ್ನು ಸಾರ್ತಾರೆ. ಸುವಾರ್ತೆಯನ್ನು ಸಾರುವಂತ ಸಂದರ್ಭದಲ್ಲಿ ಅನೇಕರು ಯೇಸು ಕ್ರಿಸ್ತನ ನಂಬಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆಗಿರುವಂತ ಮಹಾಯಾಜಕರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಹೆಸರಿನಿಂದ ನೀವು ಸುವಾರ್ತೆ ಸಾರಬೇಡ್ರಿ ಎಂಬುದಾಗಿ ಅವರ ಮೇಲೆ ಕಟ್ಟುನಿಟ್ಟಾಗಿರುವಂತ ಆಗ್ರಹವನ್ನು ಮಾಡಿ ಅವರನ್ನು ಬಿಡ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಸುವಾರ್ತೆಯನ್ನು ಸಾರುವಂತದ್ದನ್ನು ಮುಂದುವರಿಸ್ತಾರೆ. ಆಗ ಮಹಾಯಾಜಕನು ಅವರನ್ನು ಕರೆದು ವಿಚಾರಣೆ ಮಾಡುವಾಗ ಅವ್ರು ಹೇಳುವಂತ ಮಾತನ್ನ ದಯಮಾಡಿ ಕೇಳ್ರಿ, 5:28, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ, ಆದರೂ ನೀವು ಯೆರೂಸಲೇಮ್ ಅನ್ನು ನಿಮ್ಮದು ಉಪದೇಶದಿಂದ ತುಂಬಿಸಿದ್ದೀರಿ ಮತ್ತು ಆ ಮನುಷ್ಯನನ್ನು ಕೊಲಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಕೇಳಿದ್ದಕ್ಕೆ
ಪೇತ್ರನು ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸುವಂತ ಮಾತು, ಲಾ ಆಫ್ ದಿ ಲ್ಯಾಂಡ್ ಅಂಡ್ ಲಾ ಆಫ್ ಗಾಡ್, ಇದನ್ನು ಯಾವುದನ್ನು ನಾವು ಪಾಲಿಸಬೇಕು. ಈ ಉದಾಹರಣೆ, ನಾವು ಇಂಡಿಯಾ ದೇಶದಲ್ಲಿ ಇದ್ದೇವೆ, ನಮಗೆ ಅನೇಕ ರೂಲ್ಗಳಿದೆ. ಟ್ಯಾಕ್ಸ್ ಕಟ್ಟುವಂಥದ್ದಿದೆ, ಎಕ್ಸೈಸ್ ಡ್ಯೂಟಿ ಇಡೀ ಕಟ್ಟಬೇಕಾಗ್ತದೆ, ಮತ್ತು ಅನೇಕ ತರವಾಗಿರುವಂತಹ ಪರ್ಸನಲ್ ಟ್ಯಾಕ್ಸ್ ಆಗಲಿ, ಪ್ರೊಫೆಷನಲ್ ಟ್ಯಾಕ್ಸ್ಗಳಾಗಲಿ, ಮತ್ತು ಒಂದು ರಸ್ತೆ ನಿಯಮ ತಗೊಳ್ರಿ ಅಥವಾ ಒಂದು ಯಾವುದೇ ತಗೊಳ್ರಿ, ಅನೇಕ ರೂಲ್ಸ್ಗಳಿದೆ ನಮಗೆ. ಅದು ದೇಶದ ಒಂದು ರೂಲ್ಗಳನ್ನು ನಾವು ಫಾಲೋ ಮಾಡಬೇಕಾ? ಖಂಡಿತವಾಗಿ ಫಾಲೋ ಮಾಡಬೇಕು. ಯಾಕಂದ್ರೆ ಅಧಿಕಾರ ದೇವರಿಂದಲೇ ಅವ್ರಿಗೆ ಕೊಡಲ್ಪಟ್ಟಿದೆ, ಅದು ನಮ್ಮ ಒಂದು ಒಳತೆಗೋಸ್ಕರವಾಗಿ ಅವ್ರು ಕೊಟ್ಟಿದ್ದಾರೆ, ನಾವು ಅದನ್ನು ಫಾಲೋ ಮಾಡಲೇಬೇಕು. ಆದರೆ ಅದೇ ಸಂದರ್ಭದಲ್ಲಿ ನೀವು ಸುವಾರ್ಥ ಸಾರಬಾರದು, ಸಭೆಯಾಗಿ ಸೇರಬಾರದು, ಅಥವಾ ಯೇಸು ಕ್ರಿಸ್ತನನ್ನು ನೀವು ನಂಬಬಾರದು, ನಮ್ಮದೇ ಆಗಿರುವಂತಹ ದೇಶದ ವಿಗ್ರಹಗಳಿವೆ ಅವನ್ನೇ ಆರಾಧಿಸಬೇಕು ಅಂತ ಹೇಳುವಾಗ ನಾವೇನ್ ಮಾಡಬೇಕು? ವಿಶ್ವಾಸಿಗಳಾಗಿರುವಂಥವ್ರು ಅಥವಾ ಕ್ರೈಸ್ತರಾಗಿರುವಂಥವ್ರು ಯಾವುದೇ ಒಂದು ಕಟ್ಟಳೆಯ ವಿಷಯದಲ್ಲಿ ಬಂದಾಗ ದೇವರ ಕಟ್ಟಳೆ ಮೊದಲು ನಾವು ಮೊದಲು ಒಳಪಡಬೇಕು. ದೇವರ ಆಜ್ಞೆ ಏನಿದೆ, ನಾವು ನಂಬಿರುವಂತ ದೇವರು ಅಥವಾ ಸತ್ಯವೇದದಲ್ಲಿ ನಮ್ಗೆ ಕೊಡಲ್ಪಟ್ಟಿರುವಂತ ಆಜ್ಞೆಗಳು ಏನಿದೆ ಅದನ್ನ ಮೊದಲು ನಾವು ಪಾಲಿಸಬೇಕು. ಒಂದು ಅದಕ್ಕೆ ವಿರುದ್ಧವಾಗಿ ಈ ಲೋಕ ಸಂಬಂಧವಾಗಿರುವಂತಹ ಸರ್ಕಾರದ ಆಜ್ಞೆಗಳು ಬಂದಾಗ ನಾವು ದೇವರ ಆಜ್ಞೆಯನ್ನೇ ನಾವು ಪಾಲಿಸಬೇಕು ಅಷ್ಟೇ ಹೊರತು, ಈ ಲೋಕ ಸಂಬಂಧವಾಗಿರುವಂತಹ ಆಜ್ಞೆಗಳನ್ನ ತಕ್ಕೊಂಡು ದೇವರ ಆಜ್ಞೆಗಳ ಉಲ್ಲಂಘಿಸಲಿಕ್ಕೆ ನಾವು ಹೋಗಲೇಬಾರದು. ಇದು ಈ ವಾಕ್ಯದ ಭಾಗದಲ್ಲಿ ನಾವು ಕಂಡಿಡಿಯುವಂತ ಮಾತು. ಆದ್ರೆ ಈಗ ಒಂದು ಪ್ರಶ್ನೆ ಬರ್ತಾ ಇದೆ, ಈ ಕೋವಿಡ್ ಸಂದರ್ಭದಲ್ಲಿ ಸಭೆಯಾಗಿ ನೀವು ಸೇರಿ ಬರಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ಅದು ಆಜ್ಞೆ ಅದನ್ನ ಪಾಲಿಸ್ಬೇಕಾ ಬಿಡ್ಬೇಕಾ ಅಂತೇಳಿ. ಆಜ್ಞೆ ಕ್ರೈಸ್ತತ್ವಕ್ಕೆ ವಿರುದ್ಧವಾಗಿ ಆಗ್ಲಿ, ವಾಕ್ಯಕ್ಕೆ ವಿರುದ್ಧವಾಗಿ ಆಗ್ಲಿ, ಅಥವಾ ದೇವರನ್ನು ನಂಬುವುದರ ವಿರುದ್ಧವಾಗಿ ಆಗ್ಲಿ, ಸುವಾರ್ತೆ ವಿರುದ್ಧವಾಗಲಿ ಕೊಡಲ್ಪಟ್ಟಿರುವಂತಹ ಆಜ್ಞೆ ಅಲ್ಲವೇ ಅಲ್ಲ. ಅದು ವೈರಸ್ ಮುಖಾಂತರವಾಗಿ ರೋಗ ಹರಡ್ತಾ ಇದೆ. ಆದ್ರೆ ನಮ್ಮ ಆರೋಗ್ಯದ ನಿಮಿತ್ತ ನಾವು ಒಟ್ಟಾಗಿ ಸೇರಿ ಬರುವಂತದ್ದು ಬೇಡ. ಯಾಕಂದ್ರೆ ಉಸಿರಾಡುವುದರ ಮುಖಾಂತರವಾಗಿ ಮತ್ತು ನಮ್ಮ ಒಂದು ಬಾಯಿ ಮಾತ್ರದಿಂದ ಹೊರಡು ಬರುವಂತ ಗಾಳಿಯ ಮುಖಾಂತರ ವೈರಸ್ ಹರಡುತ್ತದೆ. ಆ ವೈರಸ್ ಹರಡಿದ್ರೆ ನಮಗೆ ಆರೋಗ್ಯಕ್ಕೆ ಹಾನಿ ಉಂಟಾಗ್ತದೆ, ನಮ್ಮ ಪ್ರಾಣಕ್ಕೂ ಹಾನಿ ಉಂಟಾಗ್ತದೆ. ಆದ್ದರಿಂದ ಇದು ಸ್ವಲ್ಪ ಕಾಲದ ಮಟ್ಟಿಗೆ ಆರೋಗ್ಯದ ನಿಮಿತ್ತ ನೀವು ಸೇರಿ ಬರಬಾರದು ಎಂಬುದಾಗಿ ಒಂದು ಲಾಕ್ಡೌನ್ ಮಾಡುವಂತ ಸಂಗತಿಗಳು ನೋಡ್ತೇವೆ. ಅದು ದೇವರ ವಿರುದ್ಧವಾಗಿ, ವಾಕ್ಯದ ವಿರುದ್ಧವಾಗಿ ಅಲ್ಲ, ಆರೋಗ್ಯದ ನಿಮಿತ್ತ ಕ್ಷಣಕಾಲ ಈ ಒಂದು ರೋಗದ ನಮ್ಮ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ಕೊಟ್ಟಿರುವಂತಹ ಆಜ್ಞೆಯನ್ನ ನಾವು ಪಾಲಿಸಲೇಬೇಕು. ಅದರ ಜೊತೆಗೆ ಒಂದು ವೇಳೆ ನಾವು ಸಭೆಯಾಗಿ ಸೇರಿ ಬರೋದಾದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡ್ರಿ, ಮತ್ತು ಸ್ಯಾನಿಟೈಸೇಷನ್ ಮಾಡ್ರಿ, ಮತ್ತು ಮಾಸ್ಕ್ ಹಾಕೊಳ್ರಿ, ಅವನ್ನೆಲ್ಲ ಹಾಕೊಂಡು ನಿಮ್ಮ ಆರೋಗ್ಯಕ್ಕೆ ಹಾನಿ ಬಾರದ ರೀತಿಯಲ್ಲಿ ನೀವು ಆರಾಧನೆ ಮಾಡಬಹುದು ಎಂಬುದಾಗಿ ಕೂಡ ಸರ್ಕಾರ ಹೇಳಿದೆ. ಆದ್ರೆ ಇವೆರಡನ್ನ ಬ್ಯಾಲೆನ್ಸ್ ಮಾಡಿ ನಾವು ಇದನ್ನು ಅರ್ಥ ಮಾಡಬೇಕು ಹೊರತು ಸರ್ಕಾರ ಹೇಳ್ತಾ ಇದೆ ನಾವು ಅದನ್ನು ಕೇಳೋದಿಲ್ಲ, ನಮ್ಮ ಇಷ್ಟಾನುಸಾರವಾಗಿ ನಾವು ಸೇರಿ ಬರ್ತೇವೆ ಎಂಬುದಾಗಿ ಕೆಲವು ಜನರು ಮೊಂಡು ವಾದ ಮಾಡುವಂಥದ್ದು ಅದು ತಪ್ಪಾಗ್ತದೆ. ಇಲ್ಲಿ ನಾವು ಗಮನಿಸುವಂತ ಮಾತು, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಸೂಲಗಿತ್ತಿಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫರೋನ ಆಜ್ಞೆಯನ್ನು ಉಲ್ಲಂಘಿಸ್ತಾ ಇದ್ದಾರೆ, ದೇವರಿಗೆ ಅವರು ಭಯಪಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಗಮನಿಸುವಂತ ಮಾತು, ದೇವರಿಗೆ ಭಯಪಡುವಂತವರನ್ನ, ದೇವರನ್ನ ಸನ್ಮಾನಿಸುವಂತವರನ್ನ ದೇವರು ಸನ್ಮಾನಿಸುತ್ತಾನೆ. ಮೊದಲನೇ ಸಮುವೇಲನ ಗ್ರಂಥ 2:20 ನೋಡ್ತೇವೆ, ನನ್ನನ್ನು ಸನ್ಮಾನಿಸುವಂತವರನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವಂತವರನ್ನು ನಾನು ತಿರಸ್ಕರಿಸುತ್ತೇನೆ ಎಂಬುದಾಗಿ ದೇವರು ಹೇಳುವಂತ ಮಾತಿನ ಪ್ರಕಾರವಾಗಿ ಈ ಒಂದು ಸೂಲಗಿತ್ತಿಯರಿಗೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಆಶೀರ್ವಾದ ಮಾಡುವಂಥದ್ದನ್ನ ನಾವು ಗಮನಿಸುತ್ತೇವೆ. ಮತ್ತು ದೇವರ ವಾಕ್ಯದಲ್ಲಿ ನೋಡುವಂತ ಮಾತಿನ ಪ್ರಕಾರವಾಗಿ ಆ ಸೂಲಗಿತ್ತಿಯರಿಗೆ ದೇವರು ಭಯಪಟ್ಟದ್ರಿಂದ ಆತನವರಿಗೆ ವಂಶಾಭಿವೃದ್ಧಿ ಮಾಡಿದನು ಎಂಬುದಾಗಿ ನೋಡ್ತಾ ಇದ್ದೇವೆ, ಅವರಿಗೆ ಆಶೀರ್ವಾದ ಮಾಡಿದನು. ಅದರಿಂದ ನಾವು ದೇವರ ಆಜ್ಞೆಗಳು ಒಳಪಡುವಂತ ಸಂದರ್ಭದಲ್ಲಿ ಒಂದು ಆಜ್ಞೆಯ ಮುಖಾಂತರವಾಗಿ ನಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ನಮಗೆ ಹಾನಿ ಆಗ್ಬೋದು. ಆದ್ರೆ ನಾವು ದೇವರ ಆಜ್ಞೆಗಳಿಗೆ ಒಳಪಟ್ಟು ದೇವರ ಚಿತ್ತಕ್ಕೆ ಒಳಪಟ್ಟು ನಾವು ಮುಂದೆ ಸಾಗುವಾಗ ದೇವರು ನಮಗೆ ಜೀವನ ಕೊಡ್ತಾನೆ, ದೇವರು ನಮಗೆ ಆಶೀರ್ವದಿಸುತ್ತಾನೆ. ವಿಶ್ವಾಸಿಗಳಾಗಿರುವಂತವರು ದೇವರ ಆಜ್ಞೆಗಳನ್ನ ಪಾಲಿಸುವುದರಲ್ಲಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು.
ಕೆಲವು ಸರ್ತಿ ಏನ್ ಮಾಡ್ತೇವೆ, ನಮ್ಮ ಅನುಕೂಲ ಆದ್ರೆ ನಾವು ಪಾಲಿಸ್ತೇವೆ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೇವೆ. ಆದ್ರೆ ಅನುಕೂಲವಾಗಿರ್ಲಿ ಅನಾನುಕೂಲವಾಗಿರ್ಲಿ, ದೇವರ ಕಟ್ಟಡಗಳು, ದೇವರ ಆಜ್ಞೆಗಳು, ದೇವರ ಒಂದು ನಿಯಮಗಳೇನಿದೆ, ದೇವರ ಆಜ್ಞೆಗಳಿದೆ. ಲೋಕವನ್ನು ಪ್ರೀತಿಸಬಾರದು. ಲೋಕದ ಆಶಯಗಳು ಗತಿಸಿ ಹೋಗುತ್ತವೆ, ಆದ್ರೆ ದೇವರ ಚಿತ್ತವನ್ನು ನೆರವೇರಿಸುವಂತವನು ಅದು ಸದಾಕಾಲ ಬಾಳುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಅದನ್ನು ಗಮನಿಸಿಕೊಂಡು ನಾವು ಜೀವಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತ ದೇವರು ನಮಗೆ ಸಹಾಯ ಮಾಡಲಿ. ಈ ರೀತಿಯಾಗಿರುವಂತಹ ಒಂದು ನೆಪವನ್ನ ಫರೋನ್ ಕೇಳಿದ ಮೇಲೆ ನಾವು ಗಮನಿಸುತ್ತೇವೆ 21ನೇ ವಚನದಲ್ಲಿ, ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ಇಷ್ಟೆಲ್ಲ ದಾಸತ್ವ, ಇಷ್ಟೆಲ್ಲ ಸಹಾಯಿಸುವಂತ ಏರ್ಪಾಟು ಮಾಡಿದ್ರು ಕೂಡ ಇಸ್ರಾಯೇಲರು ಬಲಗೊಂಡರು, ಇಸ್ರಾಯೇಲರು ಹೆಚ್ಚಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಅದನ್ನು ಕೂಡ ತಿಳ್ಕೊಂಡು ಫರೋನು ಇನ್ನೊಂದು ಆಜ್ಞೆಯನ್ನ ಅದನ್ನು ಹೊರಡಿಸ್ತಾನೆ 22ನೇ ವಚನದಲ್ಲಿ. ಯಾವ ಆಜ್ಞೆ? ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂಬುದಾಗಿ ಮತ್ತೊಂದು ಆಜ್ಞೆ. ಇದು ಥರ್ಡ್ ರೂಲ್, ಥರ್ಡ್ ವೇವ್ ಆಫ್ ಪರ್ಸಿಕ್ಯೂಷನ್. ಮೊದಲನೇದು ಇನ್ನೊಬ್ಬ ಅರಸನು ದಾಸತ್ವಕ್ಕೆ ತಕ್ಕಂಬಂದ. ಎರಡನೇ ರೂಲ್ ಏನಪ್ಪಾ ಅಂತಂದ್ರೆ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂಬುದಾಗಿ ಸೂಲಗೀತರಿಗೆ ಆಜ್ಞೆ ಕೊಟ್ಟ. ಮೂರನೇ ಏನಂತಂದ್ರೆ ಈಗ ಅವರು ಇವ್ರು ಹೋದಕ್ಕಿಂತ ಮೊದಲೇ ಹೇರ್ತಾ ಇದ್ದಾರಲ್ವಾ, ಈಗ ಏನ್ ಮಾಡ್ಬೇಕಂತಂದ್ರೆ ಅದು ಯಾರೇ ಆಗಿರ್ಲಿ ಇಸ್ರಾಯೇಲ್ರಲ್ಲಿ ಗಂಡು ಕೂಸು ಹುಟ್ಟಿದ್ರೆ ಅವನನ್ನು ತಕೊಂಡೋಗಿ ಸಣ್ಣ ಮಗು ಆಗಿರ್ಲಿ ಅಥವಾ ಆಗ್ಲೇ ಹುಟ್ಟಿರಲಿ ಅದು ತಪ್ಪಿಸಿಕೊಂಡಿರಲಿ ಅವನನ್ನು ತಕೊಂಡೋಗಿ ನೈಲ್ ನದಿಯಲ್ಲಿ ಹಾಕ್ಬಿಟ್ಟು ಮುಳುಗಿಸಿ ಸಾಯಿಸಬೇಕು ಎನ್ನುವಂತ ಆಜ್ಞೆಯನ್ನು ಹೊರಡ್ತಾನೆ. ಇದು ಅತ್ಯಂತ ಕಠೋರವಾಗಿರುವಂತಹ ಆಜ್ಞೆ. ಈ ಆಜ್ಞೆಯ ಮುಖಾಂತರವಾಗಿ ಇಸ್ರಾಯೇಲರ ಒಂದು ಜನಾಂಗವನ್ನ ಕಮ್ಮಿ ಮಾಡಬೇಕು ಅಂತ ಅಲ್ಲ, ಆದ್ರೆ ಇಸ್ರಾಯೇಲ್ ಜನಾಂಗವೇ ನಿರ್ನಾಮವಾಗಬೇಕು. ಯಾಕಂದ್ರೆ ಗಂಡು ಮಕ್ಕಳೆಲ್ಲ ಸಾಯಿಸ್ಕೊಂತ ಹೋಗ್ತಾ ಇದ್ರೆ ಒಂದು 20-30 ವರ್ಷ ಒಂದು ಜನರೇಷನ್ ಆದ್ಮೇಲೆ ಇಸ್ರಾಯೇಲ್ರ ಇರಲ್ಲ. ಇಸ್ರಾಯೇಲ್ರ ಇರಲ್ಲ ಅಂತಂದ್ರೆ ಆದಿಕಾಂಡ 3:15 ಒಂದು ಮಾತು ನೋಡ್ತೇವೆ. ಸರ್ಪ ಒಂದು ಸಬರು ಸರ್ಪದೊಟ್ಟಿಗೆ ಮಾತನಾಡುವ ಸಂದರ್ಭದಲ್ಲಿ ದೇವರು ಶಾಪ ಕೊಟ್ಟು ಹೇಳ್ತಂದ್ರೆ, ನಿನ್ನ ಸಂತಾನಕ್ಕೂ ಶ್ರೀ ಸಂತಾನಕ್ಕೂ ನಾನು ವೈರತ್ವ ನೀಡ್ತೇನೆ, ಶ್ರೀ ಸಂತಾನವು ಬಂದು ನಿನ್ನ ತಲೆಯನ್ನು ಜಜ್ಜುತ್ತದೆ. ಇದು ಶಿಲುಬೆಯ ಕಾರ್ಯಕ್ರಮ, ಮೆಸ್ಸಾಯನ ಒಂದು ಕಾರ್ಯಕ್ರಮ. ಮೆಸ್ಸಾಯನ ಇಸ್ರಾಯೇಲ್ರ ಮುಖಾಂತರವಾಗಿ ಬರಬೇಕು. ಇಸ್ರಾಯೇಲ್ರೇ ಇಲ್ಲದಿದ್ದರೆ, ಆರಿಸಲ್ಪಟ್ಟಿರುವಂತ ಜನಾಂಗವೇ ಇಲ್ಲದಿದ್ದರೆ ಮೆಸ್ಸಾಯನ ಹೆಂಗ್ ಬರ್ತಾನೆ? ಇದು ಇದರ ಹಿಂದುಗಡೆ ಸೈತಾನನ ಒಂದು ದೊಡ್ಡ ಕಾರ್ಯಕ್ರಮ ಇರುವಂತದ್ದು ನೋಡ್ತಾ ಇದ್ದೇವೆ. ಸೈತಾನನ ಒಂದು ಶೋಧನೆ, ಸೈತಾನನ ಒಂದು ಆಲೋಚನೆ, ಪರವನ ಮುಖಾಂತರವಾಗಿ ಅದನ್ನು ನೆರವೇರಲ್ಪಡ್ಲಿಕ್ಕೆ ಆಗುವಂತೆ ಪ್ರಯತ್ನ ಪಡುವಂತದ್ದನ್ನ ನೋಡ್ತಾ ಇದ್ದೇವೆ. ಅದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತವನ್ನ, ದೇವರ ಏರ್ಪಾಟನ್ನ, ದೇವರ ಆಲೋಚನೆಯನ್ನ ಯಾರು ಕೂಡ ಮಾರ್ಪಡಿಸ್ಲಿಕ್ಕೆ ಈ ಲೋಕದಲ್ಲಾಗಲಿ ಇನ್ನೊಂದು ಲೋಕದಲ್ಲಾಗಲಿ ಸಾಧ್ಯವೇ ಇಲ್ಲ. ಆಗ ಏನಾಗ್ತದೆ? ಈ ಮುಂದೆ ನಾವು ಗಮನಿಸುವಂಥದ್ದು, ದೇವರಿಗೆ ಒಬ್ಬ ವಿಮೋಚಕನನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಒಬ್ಬನು ಆರಿಸಿಕೊಳ್ಳುವಂಥದ್ದನ್ನ ನಾವು 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ ವಿಮೋಚಕನ ಯಾರಪ್ಪ ಅಂತಂದ್ರೆ, ಇಸ್ರಾಯೇಲ್ರ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನ ದೇವರು ಒಬ್ಬ ವಿಮೋಚಕನನ್ನಾಗಿ ಅವರನ್ನ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ಅವರನ್ನ, ಯಾಕಂದ್ರೆ ಅಬ್ರಾಹ್ಮನಿಗೆ ದೇವರು ಮಾತು ಕೊಡುವಂತ ಸಂದರ್ಭದಲ್ಲಿ 400 ವರ್ಷ ಅವರು ದಾಸತ್ವದಲ್ಲಿ ಇರ್ತಾರೆ. ಅದಾದ ಮೇಲೆ ಅವ್ರೇನಾಗ್ತಾರೆ, ನಾನೇ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆ ಬಿಡುಗಡೆ ಮಾಡುವಂತ ಒಬ್ಬ ನಾಯಕನನ್ನ, ಒಬ್ಬ ಮೋಶೆಯನ್ನ ದೇವರು ಯಾವ ರೀತಿಯಾಗಿ ಆತನ ರಕ್ಷಿಸ್ತಾನೆ, ಯಾವ ರೀತಿ ಆತನ ಕಾಪಾಡಿಸುತ್ತಾನೆ, ಯಾವ ರೀತಿ ಆತನನ್ನ ಬೆಳೆಸಿ ಆತನ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾನೆ ಎನ್ನುವಂಥದ್ದನ್ನ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ 1ನೇ ಅಧ್ಯಾಯದ ಒಂದು ಪಾಠ ಇಲ್ಲಿ ಮುಗಿತು. ಸೊ 1ನೇ ಅಧ್ಯಾಯದಲ್ಲಿ 4 ಭಾಗವಾಗಿ ನಾವೀಗ ಧ್ಯಾನ ಮಾಡಿದ್ದೇವೆ. 1ರಿಂದ 4 ವಚನದವರೆಗೆ ಅವರು ಐಗುಪ್ತ ದೇಶಕ್ಕೆ ಹೋದದ್ದು. 6 ಮತ್ತು 7ನೇ ವಚನದಲ್ಲಿ ಯೋಸೆಫನು ಮತ್ತು ಅವನ ಅಣ್ಣ ತಮ್ಮಂದರು ಸತ್ತು ಹೋಗಿರುವಂಥದ್ದು. 8ರಿಂದ 14ನೇ ವಚನದಲ್ಲಿ ಹೊಸ ರಾಜನು ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದಾಸತ್ವವನ್ನ ಪ್ರಾರಂಭ ಮಾಡಿದ್ದು. ಮತ್ತು 15ನೇ ವಚನದಿಂದ 22ನೇ ವಚನದವರೆಗೆ ಇನ್ನೊಬ್ಬ ಐಗುಪ್ತ ದೇಶದ ಫರೋನು ಬಂದು ಆತನು ಇಸ್ರಾಯೇಲ್ರನ್ನು ದಾಸತ್ವದಲ್ಲಿ ಮಾತ್ರವೇ ಅಲ್ಲದೆ ಅವರ ಗಂಡು ಮಕ್ಕಳನ್ನು ಕೂಡ ಸಾಯಿಸ್ಲಿಕ್ಕಾಗುವಂತ ದೊಡ್ಡ ಆಜ್ಞೆಯನ್ನು ಹೊರಡಿಸುವಂತದ್ದು. ಅಂತ ಆಜ್ಞೆಗಳ ಮಧ್ಯದಿಂದ ದೇವರು ಅವರಿಗೆ ವಿಮೋಚನೆಯನ್ನು ಒಬ್ಬ ಮೋಶೆ ವ್ಯಕ್ತಿ ಎಂಬಂತ ನಾಯಕನ ಮುಖಾಂತರವಾಗಿ 2ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಆತನು ಪ್ರಾರಂಭ ಮಾಡ್ತಾನೆ ಎನ್ನುವಂಥದ್ದನ್ನು ನಾವು ಮುಂದೆ ನಾವು ಆಲೋಚನೆ ಮಾಡೋಣ. ಈಗ ಒಂದು 10 ನಿಮಿಷಗಳ ಕಾಲ
ವಿಮೋಚನೆ ಕಾಂಡದ ಸಮೀಕ್ಷೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ವಿಮೋಚನೆ ಕಾಂಡ ಅದನ್ನ ಬರೆದಿರುವಂಥದ್ದು ಮೋಶೆ, ಅದು ನಮಗೆ ಗುರುತಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಮಾರ್ಕನ ಬರೆದ ಸುವಾರ್ತೆ 12:26 ಹೇಳುತ್ತಾನೆ, ಮೋಶೆ ಗ್ರಂಥದಲ್ಲಿ ಆ ಪದೇ ಮುಖಾಂತರವಾಗಿ ದೇವರು ಮಾತನಾಡಿರುವಂಥದ್ದು ನೀವು ಕೇಳಲಿಲ್ವಾ ಎಂಬುವಂತಹ ಯೇಸು ಕ್ರಿಸ್ತ ತಾನೇ ಇದನ್ನ ಸರ್ಟಿಫೈ ಮಾಡ್ತಾ ಇದ್ದಾನೆ. ಮತ್ತು ಈ ಒಂದು ವಿಮೋಚನೆ ಕಂಡದ ಥೀಮ್ ಏನಪ್ಪಾ ಇದೆ ಅಂತಂದ್ರೆ, ದಯಮಾಡಿ ಇದನ್ನು ಚೆನ್ನಾಗಿ ಗಮನಿಸ್ರಿ. ದೇವರು 70 ಜನರನ್ನ ಐಗುಪ್ತ ದೇಶಕ್ಕೆ ತಕ್ಕೊಂಡು ಹೋದ. 70 ಜನ ದೇಶಕ್ಕೆ ತಕ್ಕೊಂಡು ಹೋಗಿ ಅಲ್ಲಿಂದ ಹೊರಕ್ಕೆ ಬರಬೇಕಾದ್ರೆ ಅವ್ರ ಒಂದು ದೇಶವಾಗಿ ಹೆಚ್ಚು ಕಮ್ಮಿ 25 ಲಕ್ಷ ಜನರು 70 ಜನ ಐಗುಪ್ತ ದೇಶಕ್ಕೆ ಹೋದರು. 400 ವರ್ಷಗಳ ಕಾಲ ದಾಸತ್ವದಲ್ಲಿದ್ದರು. ಆ ಒಂದು ದಾಸತ್ವದ ಕಾಲದಲ್ಲಿ ಅವರನ್ನ ದೇವರು ಬೆಳೆಸಿ 25 ಲಕ್ಷ ಜನರಾಗುವಂತೆ ಮಾಡಿ ಅವರನ್ನ ಒಂದು ದೇಶವನ್ನಾಗಿ ಹೊರಕ್ಕೆ ತರುವಂಥದ್ದು ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ದೇಶದೊಳಗಿಂದ ಇನ್ನೊಂದು ದೇಶವನ್ನ ಹೊರಕ್ಕೆ ತರುವಂಥದ್ದು. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಂತಂದ್ರೆ ಈ 70 ಜನರು ಐಗುಪ್ತ ದೇಶದ ಗರ್ಭದಲ್ಲಿ ಒಂದು ಪಿಂಡದ ರೀತಿಯಲ್ಲಿ ಇದ್ದಾರೆ. ಆ ಪಿಂಡ 400 ವರ್ಷಗಳಲ್ಲಿ ಬೆಳೆದು 25 ಲಕ್ಷ ದೊಡ್ಡ ಜನಾಂಗವಾಗಿ ಒಂದು ದೇಶವಾಗಿ ಅವರು ಹೊರಕ್ಕೆ ಬರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ರಿಮೂವಿಂಗ್ ಎ ನೇಷನ್ ಫ್ರಮ್ ಅನದರ್ ನೇಷನ್. ಇಲ್ಲಿ ಗಮನಿಸುವಂತ ಮಾತು, ಐಗುಪ್ತ ದೇಶ ಒಂದು ಗರ್ಭ ಧರಿಸಿರುವಂತ ಒಂದು ತಾಯಿಯ ರೂಪದಲ್ಲಿದೆ. ಆದ್ರೆ ಈ ತಾಯಿ ಸೈತಾನನ ವಶಕ್ಕೆ ಒಳಪಟ್ಟದ್ದ. ಆದ್ರಿಂದ ಗರ್ಭದಲ್ಲಿರುವಂತ ಶಿಶುವನ್ನ ಸಾಯಿಸ್ಲಿಕ್ಕಾಗುವಂತ ಪ್ರಯತ್ನಗಳನ್ನ ಐಗುಪ್ತ ದೇಶ ಮಾಡುವಂತದ್ದನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಅಬಾರ್ಷನ್ ಮಾಡ್ಲಿಕ್ಕೂ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ದೇವರು ಆ ಒಂದು ದೇಶವನ್ನ, ಆ ಇಸ್ರೇಲ್ ಜನಾಂಗವನ್ನ ಆತನು ಕಾಪಾಡುತ್ತಾನೆ. ಅವರು ಹೊರಕ್ಕೆ ಬಂದ ಮೇಲೆ ಕೂಡ ಫರೋನ ಸೈನ್ಯ ಏನ್ ಮಾಡ್ತದೆ ಗುರ್ತಾ, ಹಟ್ಟಿಸಿಕೊಂಡು ಬಂದು ಅವರನ್ನು ತಿರುಗಿ ತಮ್ಮ ವಶಕ್ಕೆ ತಕ್ಕೊಳ್ಬೇಕೆಂಬುದಾಗಿ ಕೆಂಪು ಸಮುದ್ರದ ಬಳಿಯಲ್ಲಿ ಇನ್ನೊಂದು ಪ್ರಯತ್ನ ಮಾಡುವಂಥದ್ದು ನೋಡ್ತಾ ಇದ್ದೇವೆ. ಅಲ್ಲೂ ಕೂಡ ಆ ಒಂದು ಭಯಂಕರವಾಗಿರುವಂತ ಆ ಒಂದು ಶಿಕ್ಷೆಯಿಂದ ದೇವರು ಅವರನ್ನ ಕಾಪಾಡುವಂಥದ್ದನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಕಾಪಾಡಲ್ಪಟ್ಟಿರುವಂತ ಈ ಒಂದು ಇಸ್ರೇಲ್ ಜನಾಂಗವೇ ಇವತ್ತು ಒಂದು ಇಸ್ರೇಲ್ ರಾಷ್ಟ್ರವಾಗಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯ ಒಂದು ಮಿಲಿಟರಿಯಲ್ಲಿರಲಿ ಅಥವಾ ಅಗ್ರಿಕಲ್ಚರ್ ಇರಲಿ ಅಥವಾ ಈ ಟೆಕ್ನಾಲಜಿ ಇರಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಇಸ್ರೇಲ್ ದೇಶ ಎನ್ನುವಂಥದ್ದು ಪುಟ್ಟ ದೇಶ, ಅದರ ಒಂದು ಪಾಪ್ಯುಲೇಷನ್ ಹೆಚ್ಚು ಕಮ್ಮಿ 90 ಲಕ್ಷ, ಅಂದ್ರೆ ನಮ್ಮ ಬೆಂಗಳೂರಷ್ಟು ಕೂಡ ಇಲ್ಲ. ಆದ್ರೆ ಅವರಲ್ಲಿ ಕಂಡುಹಿಡಿಯುವಂತ ಸಂಗತಿಗಳು, ಇವತ್ತು ನಮ್ಮ ಮೊಬೈಲ್ ಫೋನ್ ತಕೊಳ್ರಿ, ಕಂಪ್ಯೂಟರ್ ತಕೊಳ್ರಿ ಅಥವಾ ಲ್ಯಾಪ್ಟಾಪ್ ತಕೊಳ್ರಿ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ತಕೊಳ್ರಿ, ಎಲ್ಲವೂ ಕೂಡ ಇಸ್ರೇಲ್ ದೇಶದವ್ರದ್ದೇ. ಅಲ್ಲಿಂದ ಪ್ರಾರಂಭ ಆಗಿರುವಂಥದ್ದೇ. ಅಷ್ಟು ಜ್ಞಾನವನ್ನು ದೇವರು ಅವ್ರಿಗೆ ಕೊಟ್ಬಿಟ್ಟು ಅವರನ್ನ ಒಂದು ಉತ್ತಮವಾದ ದೇಶವನ್ನಾಗಿ ಇಡೀ ಪ್ರಪಂಚಕ್ಕೆ ಅವರು ಒಂದು ಲೈಟ್ ಹೌಸ್ ರೀತಿಯಲ್ಲಿ ದೇವರು ಅವ್ರು ಇಟ್ಟಿರುವಂಥದ್ದನ್ನ ನೋಡುತ್ತೇವೆ. ಈ ಒಂದು ವಿಮೋಚನೆ ಕಾಂಡದ ಇನ್ನೊಂದು ಸಮೀಕ್ಷೆ ಏನಪ್ಪಾ ಅಂತಂದ್ರೆ, ಭೌಗೋಳಿಕವಾಗಿ ನಾವು ಗಮನಿಸುವಂತ ಮಾತು 3 ಹಂತಗಳಲ್ಲಿ ನೋಡ್ತೇವೆ. 1ನೇ ಹಂತ ವಿಮೋಚನೆ ಕಾಂಡ 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ 1ನೇ ಹಂತದಲ್ಲಿ ಐಗುಪ್ತ ದೇಶದಲ್ಲಿ ನೋಡ್ತಾ ಇದ್ದೇವೆ. ಐಗುಪ್ತ ದೇಶದಲ್ಲಿ ಏನಾಗಿದೆ, ಅವರು 400 ವರ್ಷಗಳ ಕಾಲ ದಾಸತ್ವದಲ್ಲಿರುತ್ತಾರೆ. ಅಲ್ಲಿ ದಾಸತ್ವದಲ್ಲಿರುವ ಸಂದರ್ಭದಲ್ಲಿ ಯೋಸೆಫನು ಮತ್ತು ಅವನು ಪ್ರೈಮ್ ಮಿನಿಸ್ಟರ್ ಆಗುವಂಥದ್ದು, ಮೋಶೆ ಹುಟ್ಟುವಂಥದ್ದು, ಮೋಶೆ ಹುಟ್ಟಿದ ಮೇಲೆ ಫರೋವನ ಬೆಳಿಗ್ಗೆ ಹೋಗಿ ತನ್ನ ಜನರನ್ನು ಬಿಡಿಸಿ ಎಂಬುದಾಗಿ ಕೇಳುವಂಥದ್ದು, ಅವನು ಕೇಳದಿರುವಂತಹ ಸಂದರ್ಭದಲ್ಲಿ 10 ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದು, ಕಡೆದಾಗಿ ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ಅವರನ್ನು ಬಿಡಿಸಿಕೊಂಡು ಹೊರಕ್ಕೆ ಬರುವಂಥದ್ದು 1ನೇ ಹಂತ. 2ನೇ ಹಂತ ಅರಣ್ಯ ಪ್ರದೇಶ, ಅದನ್ನ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರು ನೋಡ್ತೇವೆ. ಅಲ್ಲೇನಾಗ್ತದೆ, ಅವರು ರಾಮ್ಸಿಸ್ ಎಂಬುವಂತಹ ಆ ಒಂದು ಪ್ರದೇಶದಿಂದ ಐಗುಪ್ತ ದೇಶದಿಂದ ಹೊರಕ್ಕೆ ಬಂದು ಅವರು ಸುಕ್ಕೋತ್ಗೆ ಬರ್ತಾರೆ, ಅಲ್ಲಿಂದ ಏತಾಮಗೆ ಬರ್ತಾರೆ, ಅಲ್ಲಿಂದ ಕೆಂಪು ಸಮುದ್ರ ಬಳಿ ಬರ್ತಾರೆ, ಕೆಂಪು ಸಮುದ್ರ ವಿಭಾಗವಾಗ್ತದೆ, ಕೆಂಪು ಸಮುದ್ರ ದಾಟದ ಮೇಲೆ ಅವರು ಮಾರಾ ಎಂಬ ಒಂದು ಸ್ಥಳಕ್ಕೆ ಬರ್ತಾರೆ, ಮಾರಾ ಸ್ಥಳವಾದ ಮೇಲೆ ಏಲಿಮ್ ಎಂಬ ಒಂದು ಸ್ಥಳಕ್ಕೆ ಬರ್ತಾರೆ, ಅದಾದ ರೆಫಿಡಿಮಿಗೆ ಬರ್ತಾರೆ. ಸುಮಾರು 3 ತಿಂಗಳ ಕಾಲ ಈ ರೀತಿಯಾಗಿ ಅವರು ಪ್ರಯಾಣ ಮಾಡಿ ರೆಫಿಡಿಮ್ನಲ್ಲಿ ಬಂಡೆಯ ಮುಖಾಂತರವಾಗಿ ಬರುವಂತ ನೀರನ್ನು ಕುಡಿದು ಅವ್ರೇನ್ ಮಾಡ್ತಾರೆ, ಸೀನಾಯಿ ಬೆಟ್ಟಕ್ಕೆ ಸೀನಾಯಿ ಎಂಬಂತ ಆ ಒಂದು ದೇವರ ಬೆಟ್ಟಕ್ಕೆ ಬರ್ತಾರೆ.
ಅಲ್ಲಿಗೆ ಹೆಚ್ಚು ಕಡಿಮೆ ಅವರು ಐಗುಪ್ತ ದೇಶದ ಹೊರಕ್ಕೆ ಬಂದ ಮೇಲೆ ಮೂರು ತಿಂಗಳುಗಳ ಕಾಲ ಈ ಪ್ರಯಾಣವನ್ನು ಬೆಳೆಸಿ ಅಡವಿಯ ಮುಖಾಂತರವಾಗಿ ಪ್ರಯಾಣವನ್ನು ಬೆಳೆಸಿ ಸೀನಾಯಿ ಬೆಟ್ಟಕ್ಕೆ ಬರ್ತಾರೆ. ಇದನ್ನ 13ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದವರೆಗೆ ನೋಡ್ತೇವೆ. ಅದಾದ ಮೇಲೆ 19ನೇ ಅಧ್ಯಾಯದಿಂದ ಹಿಡಿದು 40ನೇ ಅಧ್ಯಾಯದವರೆಗೆ ಅವರು ಸುಮಾರು 13 ತಿಂಗಳುಗಳ ಕಾಲ ಸೀನಾಯಿ ಬೆಟ್ಟದ ಬಳಿ ಇರ್ತಾರೆ. ಆ ಸೀನಾಯಿ ಬೆಟ್ಟದ ಬಳಿ ಏನಾಗ್ತದೆ, ಅಲ್ಲಿ ಮೋಶೆ ಬೆಟ್ಟಕ್ಕೆ ಹೋಗ್ತಾನೆ, ದೇವರು 10 ಆಜ್ಞೆಗಳನ್ನು ಕೊಡ್ತಾನೆ, 10 ಆಜ್ಞೆಗಳ ಮುಖಾಂತರವಾಗಿ ಅಲ್ಲಿ ಪಾಪ ಉಂಟಾಗಿರುವಂತವರನ್ನು ಶಿಕ್ಷಿಸ್ತಾನೆ, ಮತ್ತೆ ತಿರುಗಿ ಆಜ್ಞೆಗಳನ್ನು ಕೊಡ್ತಾನೆ. ಅದಾದ ಮೇಲೆ ಇನ್ನೂ ಪ್ರಾಮುಖ್ಯವಾಗಿರುವಂಥದ್ದು ಸೀನಾಯಿ ಬೆಟ್ಟದಲ್ಲಿ ಮೋಶೆಯೊಟ್ಟಿಗೆ ದೇವರು ದೇವದರ್ಶನ ಗುಡಾರ ಯಾವ ರೀತಿಯಾಗಿ ಇರಬೇಕು, ನಾನು ನನ್ನ ಜನರ ಮಧ್ಯೆ ವಾಸ ಮಾಡಲಿಕ್ಕೋಸ್ಕರವಾಗಿ ನನಗೊಂದು ದೇವದರ್ಶನವನ್ನು ಗುಡಾರ ಕಟ್ಟು ಎಂಬುದಾಗಿ ಆಗ ಎಲ್ಲಾ ರೀತಿಯಾಗಿರುವಂತ ಜ್ಞಾನವನ್ನ ಮೋಶೆ ಕೊಡ್ತಾನೆ. ಅದಾದ ಮೇಲೆ ಇಸ್ರಾಯೇಲ್ಗೆ ಸಂಬಂಧಪಟ್ಟಿರುವಂತಹ ಯಾಜಕತ್ವಕ್ಕೆ ಸಂಬಂಧಪಟ್ಟಿರುವಂತ ಯಾಜಕ ಧರ್ಮವನ್ನ ಅವರು ಮಾಡ್ಲಿಕ್ಕೋಸ್ಕರವಾಗಿ ನೀತಿ ನಿಯಮಗಳು ಬಲಿಗಳನ್ನು ಕೂರ್ತಾಗಿರುವಂತ ಆ ಒಂದು ಕಟ್ಟಡವನ್ನು ಕೊಡ್ತಾನೆ. ಮತ್ತು ಇಸ್ರಾಯೇಲ್ರ ಸಾಮಾಜಿಕ ಮತ್ತು ನೈತಿಕ ಜೀವಿತವನ್ನು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಎಲ್ಲವನ್ನು ಕೊಡ್ತಾನೆ. ಇದಾದ್ಮೇಲೆ ನಾವು ಗಮನಿಸಬೇಕಾಗಿರುವಂತ ಮಾತೇನಪ್ಪ ಅಂತಂದ್ರೆ, ಅವರು ಹೆಚ್ಚು ಕಡಿಮೆ 13 ತಿಂಗಳುಗಳ ಕಾಲ ಆ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಇರ್ತಾರೆ. 13 ತಿಂಗಳ ಕಾಲದಲ್ಲಿ ದೇವರು ಕಲಿಸಿರುವಂತ ಸಂಗತಿಗಳನ್ನ ವಿಮೋಚನೆ ಕಾಂಡ 19ನೇ ಅಧ್ಯಾಯದಿಂದ ಹಿಡಿದು 40ನೇ ಅಧ್ಯಾಯದವರೆಗೆ ಮತ್ತು ಯಾಜಕ ಕಾಂಡ ಪೂರ್ತಿ ಮತ್ತು ಅರಣ್ಯ ಕಾಂಡ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಇವನ್ನು ಎಲ್ಲವೂ ಕೂಡ ಈ 13 ತಿಂಗಳಲ್ಲಿ ಇಸ್ರಾಯೇಲರು ಸೀನಾಯಿ ಬೆಟ್ಟದ ಬಳಿಯಲ್ಲಿದ್ದುಕೊಂಡು ದೇವರಿಂದ ಕಲಿತು ಮಾಡಿರುವಂತ ಕಾರ್ಯಕ್ರಮಗಳನ್ನ ನಾವು ನೋಡಬಹುದು. ಈ ರೀತಿಯಾಗಿ ಮೂರು ಭಾಗವಾಗಿ ಭೌಗೋಳಿಕವಾಗಿ ವಿಮೋಚನೆ ಕಾಂಡವನ್ನ ನಾವು ಅಧ್ಯಯನ ಮಾಡಬಹುದು. ಇನ್ನೊಂದು ರೀತಿಯಲ್ಲಿ ಹಿಸ್ಟಾರಿಕಲ್ ಆಗಿ ಐತಿಹಾಸಿಕವಾಗಿ ಕಂಡಿಡಿಯುವಂತ ಸಂಗತಿಗಳೇನಪ್ಪ ಅಂತಂದ್ರೆ, ಐಗುಪ್ತ ದೇಶದಲ್ಲಿರುವಂತಹ ಸಂಗತಿಗಳನ್ನು ನಾವು ಗಮನಿಸುವಾಗ ಐಗುಪ್ತ ದೇಶ ಅದು ಪ್ರಪಂಚಕ್ಕೆ ಸಾದೃಶ್ಯವಾಗಿದೆ ಮತ್ತು ಅವರು ದಾಸತ್ವದಲ್ಲಿರುವಂಥದ್ದು ಪಾಪಕ್ಕೆ ದಾಸತ್ವದಲ್ಲಿರುವಂತಹ ನಮಗೆ ಸಾದೃಶ್ಯವಾಗಿದೆ. ಫರೋನು ಸೈತಾನನಿಗೆ ಸಾದೃಶ್ಯವಾಗಿದ್ದಾನೆ. ಪಸ್ಕಾ ಕುರಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಇದು ಐತಿಹಾಸಿಕವಾಗಿ ಕಂಡು ಬಂದಿರುವಂತಹ ಮಾತು. ಇನ್ನೊಂದು ದೈವಶಾಸ್ತ್ರದ ನಿಯಮದ ಪ್ರಕಾರವಾಗಿ ಕಂಡು ಬರುವಂತಹ ಮೂರು ವಿಭಾಗಗಳೇನಪ್ಪ ಅಂತಂದ್ರೆ, ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲರು ಬಿಡುಗಡೆಗೋಸ್ಕರವಾಗಿ ಇರುವಂತಹ ಒಬ್ಬ ಜನಾಂಗವಾಗಿದ್ದಾರೆ. ಆ ರೀತಿಯಾಗಿ ಬಿಡುಗಡೆಗೋಸ್ಕರವಾಗಿರುವಂತಹ ಜನಾಂಗವನ್ನ ಎರಡನೇ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ವಿಮೋಚನೆ ಉಂಟಾಗ್ತದೆ. ಆ ರೀತಿಯಾಗಿ ವಿಮೋಚಿಸಲ್ಪಟ್ಟಿರುವಂತಹ ಜನಾಂಗದವರು ಏನ್ ಮಾಡ್ತಾರೆ, ಸೀನಾಯಿ ಬೆಟ್ಟಕ್ಕೆ ಬಂದು ದೇವರೊಟ್ಟಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಡ್ತಾರೆ. ಇದು ನಮ್ಮ ಜೀವಿತಕ್ಕೆ ನಾವು ಗಮನಿಸಿಕೊಳ್ಳುವ ಸಂದರ್ಭದಲ್ಲಿ ನಾವು ಪಾಪಕ್ಕೆ ದಾಸತ್ವದಲ್ಲಿರುವಂತಹ ಒಂದು ಕಾಲದಲ್ಲಿ ನಾವಿದ್ದೆವು. ಆದ್ರೆ ಪಸ್ಕಾ ಕುರಿ ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದು. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ಯಾಕಂದ್ರೆ ನಮ್ಮ ಪಸ್ಕಾ ಯಜ್ಞದ ಕುರಿಯು ಕೊಯ್ದದೆ ಅದ್ಯಾವುದಂದ್ರೆ ಕ್ರಿಸ್ತನೇ. ಆ ಪಸ್ಕಾ ಕುರಿ ರಕ್ತದ ಮುಖಾಂತರ ನಾವು ವಿಮೋಚನೆ ಹೊಂದಿದ್ದೇವೆ. ವಿಮೋಚಿಸಲ್ಪಟ್ಟಿರುವಂತಹ ಜನಾಂಗವಾಗಿರುವಂತಹ ನಾವು ದೇವರ ಅನ್ಯೋನ್ಯತೆಯಲ್ಲಿ ಮುಂದೆ ಸಾಗಲಿಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಇನ್ನೊಂದು ರೀತಿಯಲ್ಲಿ ಕೂಡ ನೋಡಿಸಿ ಇನ್ನೊಂದು ಅನ್ವಯಿಸಿಕೊಳ್ಳಬಹುದು. ಅದ್ಯಾವುದಂದ್ರೆ ಅಸ್ತಿತ್ವಕ್ಕವಾಗಿ ಅಥವಾ ನಮ್ಮ ಸ್ಥಿತಿಗಳನ್ನ ತೋರಿಸುವಂತ ಒಂದು ಚಿತ್ರವನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಂಥದ್ದು ಪ್ರಾಕೃತ ಮನುಷ್ಯನು, ಶಾರೀರಿಕ ಮನುಷ್ಯನು, ಆತ್ಮಿಕ ಮನುಷ್ಯನು ಎಂಬುದಾಗಿ ನೋಡ್ತೇವಲ್ಲ, ಆ ಮೂರನ್ನು ಕೂಡ ಈ ವಿಮೋಚನಾ ಕಾಂಡದಲ್ಲಿ ನಾವು ಗಮನಿಸಬಹುದು. ಯಾವ ರೀತಿಯಾಗಿ ಅವರು ದಾಸತ್ವದಲ್ಲಿದ್ದಾರೆ, ಅದು ಪ್ರಾಕೃತ ಮನುಷ್ಯನ ಒಂದು ಚಿತ್ರ. ನಾವೆಲ್ಲರೂ ಕೂಡ ಪಾಪಕ್ಕೆ ದಾಸರಾಗಿದ್ದೇವೆ. ರೋಮ ಬರೆದ ಪತ್ರಿಕೆ 3:23 ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಲಾಗಿದ್ದಾರೆ. ನಾವು ಪಾಪಕ್ಕೆ ದಾಸತ್ವದಲ್ಲಿರುವಂತವರೇ. ಆದ್ರೆ ಅಂತ ದಾಸದಲ್ಲಿರುವಂತ ದೇವರು ನಮ್ಮನ್ನ, ದೇವರು ಏನ್ ಮಾಡ್ತಾನೆ, ಅವರನ್ನ ನಮ್ಮನ್ನ ಪಸ್ಕಾ ಕುರಿಯ ರಕ್ತದ ಮುಖಾಂತರ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಹೊಂದಿರುವಂತ ಇಸ್ರಾಯೇಲ್ ಏನ್ ಮಾಡ್ತಾರೆ, ಅಡವಿಯಲ್ಲಿ ಪ್ರಯಾಣ ಮಾಡುವಾಗ ಗೊಣಗುತ್ತಾರೆ, ಅನೇಕ ತರವಾಗಿರುವಂತ ಪಾಪ ಕೃತ್ಯಗಳಿಗೆ ಒಳಗಾಗುತ್ತಾರೆ, ದೇವರ ವಿರುದ್ಧವಾಗಿ ತಿರುಗಿ ಬಿಡುತ್ತಾರೆ. ಅದು ಶಾರೀರಿಕ ವಿಶ್ವಾಸಿಯನ್ನ ಸೂಚಿಸುವಂಥದ್ದು, ಶಾರೀರಿಕತ್ವವನ್ನು ಸೂಚಿಸುವಂಥದ್ದು. ವಿಶ್ವಾಸಿ ಕೂಡ ಅನೇಕ ಸಂದರ್ಭದಲ್ಲಿ ದೇವರ ವಿರುದ್ಧವಾಗಿ ಗೊಣಗುವಂಥದ್ದು, ದೇವರ ವಿರುದ್ಧವಾಗಿ ಪಾಪ ಮಾಡುವಂಥದ್ದು, ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವಂಥದ್ದು, ಇದು ಶಾರೀರಿಕ ವಿಶ್ವಾಸಿಯನ್ನ ಸೂಚಿಸುವಂಥದ್ದು. ಅದನ್ನು ಬಿಟ್ಟು ಬಿಡಬೇಕು.
ಅದರ ಮುಖಾಂತರ ನಮಗೆ ಶಿಕ್ಷೆ ಹೊರತು ಆಶೀರ್ವಾದ ಇಲ್ಲ. ಆ ಒಂದು ಸೂಚನೆಗಳು ಇಸ್ರಾಯೇಲಲ್ಲಿ ಕಂಡು ಬಂತು, ವಿಶ್ವಾಸಿಗಳಲ್ಲಿ ಕೂಡ ಕಂಡು ಬರ್ತಾ ಇದೆ. ಅದರ ಮುಖಾಂತರ ವಿಶ್ವಾಸಿಗಳು ಮತ್ತು ಇಸ್ರಾಯೇಲರು ಯಾವ ರೀತಿಯಾಗಿ ಸಂಕಟಕ್ಕೆ ಒಳಪಡುತ್ತಾರೆ ಅನ್ನುವಂಥದ್ದು ನಾವು ಕಲಿತೇವೆ. ಆದರೆ ಪ್ರಾಕೃತ ಮನುಷ್ಯನು ನಂಬಿದ ಮೇಲೆ ಆತನು ಶಾರೀರಿಕವಾಗಿರುತ್ತಾನೆ, ಆ ಶರೀರದ ಆಶೆಗಳನ್ನು ಬಿಟ್ಟು ದಿನೇ ದಿನ ಏನ್ ಮಾಡ್ಬೇಕು ಅಂತಂದ್ರೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಯುವಂತ ಒಂದು ಅನುಭವದಲ್ಲಿ ಮುಂದೆ ಸಾಗುವಾಗ ಅವನು ಆತ್ಮಿಕವಾಗಿರುವ ಪುರುಷನಾಗ್ತಾನೆ. ವಿಶ್ವಾಸರು ಕೂಡ ಅಷ್ಟೇ, ಅವ್ರ ದಾಸತ್ವದಿಂದ ಹೊರ ಬಂದ ಮೇಲೆ ಅರಣ್ಯ ಪ್ರಾಂತದಲ್ಲಿ ಅವರು ಪ್ರಯಾಣ ಮಾಡುವಾಗ ಅವ್ರು ತುಂಬಾ ದೇವರಿಗೆ ನೋವನ್ನುಂಟು ಮಾಡ್ತಾರೆ, ಅದರ ಮುಖಾಂತರ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆದ್ರೆ ಕೊನೆದಾಗಿ ಏನ್ ಮಾಡ್ತಾರೆ, ಅವರು ಕಾನಾನ್ ದೇಶವನ್ನು ಸೇರ್ತಾರೆ. ಕಾನಾನ್ ದೇಶವನ್ನು ಸೇರುವಾಗ ದೇವರು ಆರೋಗ್ಯ ನರಿಯುವಂತ ಆ ಒಂದು ವಾಗ್ದತ್ತವಾಗಿರುವಂತ ದೇಶ ಅದು, ನಾವು ಪರಲೋಕಕ್ಕೆ ಸೇರುವಂತ ಒಂದು ವಾಗ್ದತ್ತವಾಗಿರುವಂತ ದೇಶಕ್ಕೆ ಅದು ಸಾದೃಶ್ಯವಾಗಿದೆ. ವಿಶ್ವಾಸಿ ಆಗಿರುವಂತವನು, ಪ್ರಾಕೃತನಾಗಿರುವಂತವನು, ಯೇಸುಕ್ರಿಸ್ತ ನಂಬಿದ ಮೇಲೆ ಪಾಪವನ್ನು ದ್ವೇಷಿಸಿ ಶಾರೀರಿಕ ಜೀವಿತವನ್ನು ಬಿಟ್ಟು ನಾವು ಆತ್ಮಿಕವಾಗಿ ಕರ್ತನ ಅನ್ಯೋನ್ಯತೆಯ ಮುಂದೆ ಸಾಗುವಾಗ ನಾವು ಆತನ ಒಂದು ರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೇವೆ. ಆ ರೀತಿಯಾಗಿರುವಂತ ಅನೇಕ ವಿಭಾಗಗಳನ್ನು ಕೂಡ ನಾವು ವಿಮೋಚನೆ ಕಾಣದಲ್ಲಿ ನಾವು ಗಮನಿಸಬಹುದು. ಒಂದು ಭೌಗೋಳಿಕವಾಗಿ, ಎರಡನೇದಾಗಿ ಐತಿಹಾಸಿಕವಾಗಿ, ಮೂರನೇದಾಗಿ ದೈವಶಾಸ್ತ್ರೀಯವಾಗಿ, ನಾಲ್ಕನೇದಾಗಿ ಅಸ್ತಿತ್ವಕವಾಗಿರುವಂತ ಈ ಪಾಠಗಳನ್ನು ಕೂಡ ವಿಮೋಚನೆ ಕಾಂಡದಲ್ಲಿ ಇಸ್ರಾಯೇಲರ ಜೀವಿತದಲ್ಲಿ ಉಂಟಾಗಿರುವಂತಹ ಪಾಠಗಳೇ ನಮಗೆ ಒಂದು ಮಾರ್ಗದರ್ಶನವಾಗಿ ಇರುವಂತದನ್ನ ನಾವು ಕಲಿಯಬಹುದು. ಈ ರೀತಿಯಾಗಿ ಈ ಒಂದು ವಿಮೋಚನೆ ಕಾಂಡದ ವಿಭಾಗವನ್ನ ನಾವೀಗ ನೋಡಿದ್ದೇವೆ. ಮುಂದಿನ ಕ್ಲಾಸ್ನಲ್ಲಿ ಯಾವ ರೀತಿಯಾಗಿ ದೇವರು ಎರಡನೇ ಅಧ್ಯಾಯದಲ್ಲಿ ಒಬ್ಬ ವಿಮೋಚಕನನ್ನು ಎಬ್ಬಿಸುತ್ತಾನೆ, ಆತನನ್ನು ಕಾಪಾಡುತ್ತಾನೆ, ಆತನ ಮುಖಾಂತರವಾಗಿ ತನ್ನ ಕಾರ್ಯಗಳನ್ನು ಸಾಧಿಸಿಕೊಂಡು ಹೋಗ್ತಾನೆ ಎನ್ನುವಂಥದ್ದನ್ನ ನಾವು ಮುಂದಿನ ಪಾಠದಲ್ಲಿ ಕಲಿಯಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೇನ್.